ಸ್ನೇಹಿತರೆ, ಯಾವುದೇ ಒಂದು ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿ ಮಾಧ್ಯಮಗಳ ಪಾತ್ರ ಅತ್ಯಂತ ಗುರುತರವಾದದ್ದು. ಮಾಧ್ಯಮ ಅಂತ ಅಂದ್ರೆ ಇದು ಸಮಾಜಕ್ಕೆ ಹಿಡಿಯುವ ಕನ್ನಡಿ, ಅಂದ್ರೆ ಇಂಗ್ಲಿಷ್ ನಲ್ಲಿ ಇದನ್ನ ಮಿರರ್ ಆಫ್ ದ ಸೊಸೈಟಿ ಅಂತ ಹೇಳ್ತಾರೆ. ಅಂದ್ರೆ ಸಮಾಜದಲ್ಲಿ ತಪ್ಪುಗಳು ಘಟಿಸಿದಾಗ ಅದನ್ನ ಜಗತ್ತಿಗೆ ತೋರಿಸುವಂತಹ ಕೆಲಸವನ್ನ ಮಾಧ್ಯಮಗಳು ಮಾಡ್ತವೆ. ಅದೇ ರೀತಿ ಸಮಾಜದಲ್ಲಿ ಒಳಿತುಗಳಾದಾಗ, ಜನಹಿತಕ್ಕೆ ಪೂರಕವಾದಂತಹ ಕಾರ್ಯಕ್ರಮಗಳನ್ನು ಮಾಡಿದಾಗ, ಇಂತಹವರು ಸಮಾಜದಲ್ಲಿ ಜನಹಿತಕ್ಕೆ ಪೂರಕವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರನ್ನು ಬೆನ್ನು ತಟ್ಟುವ ಕೆಲಸವನ್ನು ಮಾಧ್ಯಮಗಳು ಮಾಡಿಕೊಳ್ತಾನೆ ಬರ್ತಾ ಇದ್ದಾವೆ. ಇಂಥ ಮಾಧ್ಯಮಗಳು ಪ್ರಧಾನವಾಗಿ ರಾಜ್ಯ ಸರ್ಕಾರದ ಅಧಿಕಾರ ಸೂತ್ರ ಹಿಡಿದವರ ತಪ್ಪು ಒಪ್ಪುಗಳ ಮೇಲೆ ಬೆಳಕು ಚೆಲ್ತಾ ಹೋಗ್ತವೆ. ಯಾಕೆ ಅಂತಂದ್ರೆ ಅಧಿಕಾರ ಸೂತ್ರ ಹಿಡಿದವರು ಇಡೀ ವ್ಯವಸ್ಥೆಯನ್ನ ಸುಧಾರಿಸುವ ಗುರುತರ ಹೊಣೆಗಾರಿಕೆಯನ್ನು ಹೊತ್ತಿರ್ತಾರೆ. ಇಡೀ ವ್ಯವಸ್ಥೆಯನ್ನ ಸುಧಾರಿಸುವ ಅಂತ ಅಂದ್ರೆ ಏನು ನೋಡಿ, ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಪ್ರಧಾನವಾಗಿ ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಕರ್ಯ, ಕುಡಿಯುವ ನೀರು ಇಂಥ ಅನೇಕ ಸಮಸ್ಯೆಗಳಿರ್ತವೆ. ಈ ಅನೇಕ ಸಮಸ್ಯೆಗಳನ್ನು ಪರಿಹರಿಸಿ ಜನಹಿತಕ್ಕೆ ಪೂರಕವಾಗಿ ದುಡಿಯೋದು ಅಧಿಕಾರ ಸೂತ್ರ ಹಿಡಿದವರ ಪ್ರಧಾನವಾದ ಹೊಣೆಗಾರಿಕೆ. ಇಂಥ ಹೊಣೆಗಾರಿಕೆಯನ್ನ ನಿಭಾಯಿಸುವ ಸಂದರ್ಭದಲ್ಲಿ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಬೇಜವಾಬ್ದಾರಿಯ ಆಡಳಿತ ಇಂಥ ಜವಾಬ್ದಾರಿಯನ್ನ ನಿರ್ವಹಿಸುವ ಸಂದರ್ಭದಲ್ಲಿ ಇದರ ಮೇಲೆ ಬೆಳಕು ಚೆಲ್ಲೋದು ಮಾಧ್ಯಮಗಳ ಗುರುತರವಾದಂತಹ ಜವಾಬ್ದಾರಿ. ಇದನ್ನ ಮಾಡುವುದರ ಮೂಲಕ ಇಂಥ ಅಂಕು ಡಂಕುಗಳ ಮೇಲೆ, ಲೋಪದೋಷಗಳ ಮೇಲೆ ಬೆಳಕು ಚೆಲ್ಲುವುದರ ಮೂಲಕ ಮಾಧ್ಯಮಗಳು ಇಡೀ ವ್ಯವಸ್ಥೆಯನ್ನ ಸರಿದಾರಿಗೆ ತರುವ ಪ್ರಯತ್ನವನ್ನ ಮಾಡ್ತವೆ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು, ಮಾಧ್ಯಮ ಅಂತಂದ್ರೆ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆಯನ್ನ ಎತ್ತಿ ಹಿಡಿಯೋದೇ ನಿಜವಾದ ಮಾಧ್ಯಮ ಅನ್ನುವ ಮಾತುಗಳನ್ನ ಹೇಳ್ತಾ ಇದ್ರು. ಅದರ ಜೊತೆಗೆ ಅವರು ಇನ್ನೊಂದು ಮಾತನ್ನ ಹೇಳ್ತಾ ಇದ್ರು, ಎಲ್ಲಿ ಅಪ್ರಾಮಾಣಿಕತೆ ಇರುತ್ತೆ, ಎಲ್ಲಿ ಅಸತ್ಯ ಇರುತ್ತೆ, ಎಲ್ಲಿ ಜನವಿರೋಧಿ ನಿಲುವುಗಳು ಇರ್ತವೆ ಅಂಥದರ ಮೇಲೆ ಬೆಳಕನ್ನ ಚೆಲ್ಲಿ ತಪ್ಪುಗಳನ್ನ ಸರಿಪಡಿಸಿ ಈ ಸಮಾಜವನ್ನ ಸರಿದಾರಿಯಲ್ಲಿ ಕೊಂಡೊಯ್ಯೋದಕ್ಕೆ ಪೂರಕವಾದ ಕೆಲಸವನ್ನು ಮಾಧ್ಯಮಗಳು ಮಾಡಬೇಕು ಅಂತ ಗಾಂಧೀಜಿಯವರು ಹೇಳಿದರು. ನೋಡಿ, ಕರ್ನಾಟಕದಲ್ಲಿ ಮೈತ್ರಿ ಸರ್ಕಾರ ಅಧಿಕಾರ ಸೂತ್ರ ಹಿಡಿದು 6-7 ತಿಂಗಳುಗಳು ಘಟಿಸಿದೆ. ಈ ಅವಧಿಯಲ್ಲಿ ಮಾಧ್ಯಮಗಳು ಅನೇಕ ಸಂದರ್ಭದಲ್ಲಿ ಸರ್ಕಾರದ ತಪ್ಪು ಒಪ್ಪುಗಳ ಮೇಲೆ ಬೆಳಕು ಚೆಲ್ಲಿದೆ. ಇಂಥ ತಪ್ಪು ಒಪ್ಪುಗಳನ್ನು ಮಾಧ್ಯಮಗಳು ಜಗತ್ತಿಗೆ ತೋರಿಸಿದಂತಹ ಸಂದರ್ಭದಲ್ಲಿ ಆ ಮಾಧ್ಯಮಗಳ ವಿರುದ್ಧ ಕಿಡಿಕಾರುವ ಪರಂಪರೆ ನಿರಂತರವಾಗಿ ಸಾಕೊಳ್ತಾ ಬರ್ತಾ ಇದೆ. ನೋಡಿ, ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವ HD ಕುಮಾರಸ್ವಾಮಿಯವರು ಅನೇಕ ಸಂದರ್ಭದಲ್ಲಿ ಮಾಧ್ಯಮಗಳ ವಿರುದ್ಧ ತಮ್ಮ ಅತೃಪ್ತಿ, ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಇದರ ಜೊತೆಗೆ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿರುವ ಸಿದ್ದರಾಮಯ್ಯ ಅವರು ಅನೇಕ ಸಂದರ್ಭಗಳಲ್ಲಿ ಮಾಧ್ಯಮಗಳನ್ನ ಬಹಿರಂಗವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಾಧ್ಯಮಗಳ ವಿರುದ್ಧ ತಮ್ಮ ಅತೃಪ್ತಿಯನ್ನ, ಆಕ್ರೋಶವನ್ನ ನಿರ್ದಾಕ್ಷಿಣ್ಯವಾಗಿ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಕುಮಾರಸ್ವಾಮಿಯವರ ಅತೃಪ್ತಿ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಆಕ್ರೋಶ. ಇದರ ಜೊತೆಗೆ ಈಗ ಹೊಸದೊಂದು ಅತೃಪ್ತಿ, ಅಸಮಾಧಾನ, ಆಕ್ರೋಶ ಮಾಧ್ಯಮಗಳ ವಿರುದ್ಧ ಸ್ಫೋಟಿಸಿದೆ. ಅದು ಯಾವುದು ನೋಡಿ, ಇತ್ತೀಚೆಗೆ ಸಚಿವ ಸಂಪುಟದಿಂದ ಅರ್ಧಚಂದ್ರ ಪ್ರಯೋಗಕ್ಕೆ ಒಳಗಾದ ರಮೇಶ್ ಜಾರಕಿಹೊಳಿ ಈಗ ಮಾಧ್ಯಮಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವ ಹಾದಿಯಲ್ಲಿ ಇರೋದನ್ನ ನಾವು ಕಾಣಬಹುದು. ಈ ರಮೇಶ್ ಜಾರಕಿಹೊಳಿ ಅವರು ಕಳೆದ 6-7 ತಿಂಗಳುಗಳ ಅವಧಿಯಲ್ಲಿ ಕರ್ನಾಟಕದಲ್ಲಿ ಪೌರಾಡಳಿತ ಸಚಿವರಾಗಿದ್ದರು. ಹೀಗೆ ಪೌರಾಡಳಿತ ಸಚಿವರಾಗಿದ್ದ ರಮೇಶ್ ಜಾರಕಿಹೊಳಿ ಅವರು 6-7 ತಿಂಗಳುಗಳ ಅವಧಿಯಲ್ಲಿ ನಡೆದ ಬಹುಪಾಲು ಸಚಿವ ಸಂಪುಟ ಸಭೆಗಳಿಗೆ ಹಾಜರಾಗಿ, ಅದಕ್ಕೆ ಪ್ರಧಾನವಾದ ಕಾರಣ ಅವರಿಗೆ ಉತ್ತಮವಾದ ಖಾತೆಯನ್ನ ಸರ್ಕಾರ ನೀಡಿಲ್ಲ ಅನ್ನೋದೇ ಆಗಿತ್ತು. ಬರೀ ಸಚಿವ ಸಂಪುಟ ಸಭೆಗಳಿಗೆ ಗೈರು ಹಾಜರಾಗಿದ್ರೆ ಬೇರೆ, ಅವರು ತಮಗೆ ವಹಿಸಿದ್ದ ಪೌರಾಡಳಿತ ಖಾತೆಯ ಜವಾಬ್ದಾರಿಯನ್ನೂ ಸಮರ್ಥವಾಗಿ ನಿರ್ವಹಿಸಲಿಲ್ಲ. ಇದರ ಪರಿಣಾಮ ಪೌರಾಡಳಿತ ಇಲಾಖೆಯಲ್ಲಿ ಒಂದ್ ರೀತಿ ಸ್ವೇಚ್ಛಾಚಾರ, ಭ್ರಷ್ಟಾಚಾರ, ಅರಾಜಕತೆ ಮನೆ ಮಾಡ್ತು. ಇದರ ಜೊತೆಗೆ
ರಮೇಶ್ ಜಾರಕಿಹೊಳಿ ಅವರ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ತಮ್ಮ ಅತೃಪ್ತಿ ಅಸಮಾಧಾನವನ್ನ ವ್ಯಕ್ತಪಡಿಸಿ ಸರ್ಕಾರದ ವಿರುದ್ಧ ಪ್ರದರ್ಶನ ಮಾಡಿದ್ರು. ಅಂತಹ ಸಂದರ್ಭದಲ್ಲಿಯೂ ಬೆಳಗಾವಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ರಮೇಶ್ ಜಾರಕಿಹೊಳಿ ಕಬ್ಬು ಬೆಳೆಗಾರರ ದುಃಖ ದುಮ್ಮಾನಗಳತ್ತ ಅರಿಯುವ ಪ್ರಯತ್ನವನ್ನ ಮಾಡಲಿಲ್ಲ. ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಒಂದು ಕಡೆ ತಮಗೆ ವಹಿಸಿದ ಪೌರಾಡಳಿತ ಖಾತೆಯನ್ನ ಸಮರ್ಥವಾಗಿ ನಿಭಾಯಿಸಲಿಲ್ಲ, ಇನ್ನೊಂದು ಕಡೆ ಸಚಿವ ಸಂಪುಟ ಸಭೆಗಳಿಗೆ ಗೈರು ಹಾಜರಾದರು. ಅದರ ಜೊತೆಗೆ ತಮ್ಮದೇ ಜಿಲ್ಲೆಯ ಕಬ್ಬು ಬೆಳೆಗಾರರ ಸಮಸ್ಯೆಗಳಿಗೆ ಯಾವುದೇ ರೀತಿಯಲ್ಲಿ ಸ್ಪಂದಿಸಲಿಲ್ಲ. ಹೀಗೆ ತಮಗೆ ವಹಿಸಿದಂತಹ ಹೊಣೆಗಾರಿಕೆಯನ್ನ ಪ್ರಾಮಾಣಿಕವಾಗಿ ನಿಸ್ಪೃಹತೆಯಿಂದ ನಿರ್ವಹಿಸದೆ ಈಗ ಸರ್ಕಾರದ ವಿರುದ್ಧ ಬಂಡಾಯವನ್ನು ಹೂಡಿದ್ದಾರೆ. ಈ ಬಂಡಾಯವನ್ನು ಹೂಡಿರುವಂತಹ ಸಂದರ್ಭದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆದ 24 ಗಂಟೆಗಳಲ್ಲಿ ಅವರು ಅದೃಶ್ಯರಾದರು. ಎಲ್ಲಿ ಅದೃಶ್ಯರಾದರು, ಎಲ್ಲಿ ಹೋಗಿದ್ರು, ಯಾರ ಜೊತೆ ಮಾತನಾಡಿದ್ರು, ಇದು ಯಾರಿಗೂ ಗೊತ್ತಿಲ್ಲ. ಅನೇಕ ಸಂದರ್ಭಗಳಲ್ಲಿ ಯಾವುದೇ ಒಬ್ಬ ರಾಜಕಾರಣಿ, ಜನನಾಯಕ, ಜನಪ್ರತಿನಿಧಿ ಜನರ ಕಣ್ಣಿಗೆ ಸಿಕ್ಕದೆ ಎಲ್ಲಿಗೆ ಹೋದರೂ ಈ ಕಾಲದ ಆಧುನಿಕ ತಂತ್ರಜ್ಞಾನ ವ್ಯವಸ್ಥೆಯಲ್ಲಿ ಅವರು ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚುವ ಶಕ್ತಿ ಮಾಧ್ಯಮಗಳಿಗೆ ಇರುತ್ತೆ. ಹೀಗೆ ಅದೃಶ್ಯರಾಗಿರುವ ರಮೇಶ್ ಜಾರಕಿಹೊಳಿ ಅವರ ಜಾಡನ್ನ ಹಿಡಿತಾ ಹೋದಂತಹ ಪತ್ರಕರ್ತರ ಮೇಲೆ ರಮೇಶ್ ಜಾರಕಿಹೊಳಿ ಅವರಿಗೆ ಎಲ್ಲಿಲ್ಲದ ಅತೃಪ್ತಿ ಅಸಮಾಧಾನ. ಇಂಥ ಅತೃಪ್ತಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದ ರಮೇಶ್ ಜಾರಕಿಹೊಳಿ ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದರು, ಬೆಂಗಳೂರಿನಿಂದ ಬೆಳಗಾವಿಗೆ ಹೋದರು, ಬೆಳಗಾವಿಯಿಂದ ಮುಂಬೈಗೆ ಅದೃಶ್ಯರಾದರು, ಮುಂಬೈನಿಂದ ದೆಹಲಿಗೆ ಹೋದರು, ದೆಹಲಿಯಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು. ಇಂಥದ್ದೆಲ್ಲದರ ಮೇಲೆ ಮಾಧ್ಯಮಗಳು ಕ್ಷಕಿರಣ ಬೀರ್ತಾನೆ ಬಂತು. ಹೀಗೆ ಮಾಧ್ಯಮಗಳು ಕ್ಷಕಿರಣ ಬೀರ್ತಾ ಬಂದದ್ದು ರಮೇಶ್ ಜಾರಕಿಹೊಳಿ ಅವರಿಗೆ ಒಪ್ಪಿಗೆ ಆಗಿಲ್ಲ. ತಮ್ಮ ರಾಜಕೀಯ ನಡೆಗಳನ್ನ ಮಾಧ್ಯಮಗಳು ಬೆನ್ನಟ್ಟಿ ಗುರುತಿಸ್ತಾ ಇದ್ದಾವೆ. ಈ ಮಾಧ್ಯಮಗಳಿಂದನೇ ಇಲ್ಲಸಲ್ಲದ ವಿವಾದ ಸೃಷ್ಟಿ ಆಗ್ತಾ ಇದೆ ಅನ್ನುವ ಅತೃಪ್ತಿಯನ್ನ ಅಸಮಾಧಾನವನ್ನ ವ್ಯಕ್ತಪಡಿಸೋದಕ್ಕೆ ಪ್ರಾರಂಭ ಮಾಡಿದೆ. ನೋಡಿ, 6-7 ದಿನಗಳ ಕಾಲ ಅದೃಶ್ಯರಾಗಿದ್ದ ರಮೇಶ್ ಜಾರಕಿಹೊಳಿ ಬೆಳಗಾವಿಯ ಗೋಕಾಕದಲ್ಲಿ, ಅಂದ್ರೆ ಅವರ ತವರು ತಾಲೂಕಿನಲ್ಲಿ ಪ್ರತ್ಯಕ್ಷರಾದರು. ಅವರು ಪ್ರತ್ಯಕ್ಷರಾದ ತಕ್ಷಣ ಮಾಧ್ಯಮಗಳು ಅವರನ್ನ ಅನೇಕ ಪ್ರಶ್ನೆಗಳನ್ನ ಕೇಳಿದ್ರು. ಇಂಥ ಪ್ರಶ್ನೆಗಳ ಸುರಿಮಳೆ ಆದಾಗ ರಮೇಶ್ ಜಾರಕಿಹೊಳಿ ತಮ್ಮ ಅಸಮಾಧಾನವನ್ನು ಮಾಧ್ಯಮಗಳ ಮೇಲೆ ವ್ಯಕ್ತಪಡಿಸ್ತಾ, ನಿಮ್ಮ ವರ್ತನೆ ಅತಿಯಾಯಿತು, ನೀವು ಹುಚ್ಚರಂತೆ ವರ್ತಿಸ್ತಾ ಇದ್ದೀರಿ, ನಿಮ್ಮಿಂದಲೇ ಇಷ್ಟೆಲ್ಲ ಸಮಸ್ಯೆಗಳು ಸೃಷ್ಟಿಯಾಗಿದೆ, ನಿಮಗೆ ಜಾಡಿಸಿ ಒದೆಯಬೇಕು ಅನ್ನುವ ಆಕ್ರೋಶದ ಮಾತುಗಳನ್ನು ವ್ಯಕ್ತಪಡಿಸಿದರು. ರಮೇಶ್ ಜಾರಕಿಹೊಳಿ ಅವರು ಇಂಥ ಅಸಮಾಧಾನ, ಅತೃಪ್ತಿ, ಆಕ್ರೋಶದ ಮಾತುಗಳನ್ನು ಹೇಳೋದು ಸರಿ ಇದೆಯಾ? ನೋಡಿ, ಮಾಧ್ಯಮಗಳು ಇರೋದು ಪ್ರತಿಯೊಬ್ಬ ಜನನಾಯಕನ ನಡವಳಿಕೆಯ ಮೇಲೆ ಬೆಳಕು ಚೆಲ್ಲೋದಕ್ಕೆ. ಆ ಜನನಾಯಕ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಮಾಧ್ಯಮಗಳು ಜನನಾಯಕನ ಬೆನ್ನು ತಟ್ಟುತ್ತವೆ, ಜನನಾಯಕ ತಪ್ಪು ಮಾಡಿದಾಗ ಆ ಜನನಾಯಕನನ್ನು ಸರಿದಾರಿಗೆ ತರುವ ಪ್ರಯತ್ನಗಳನ್ನು ಮಾಧ್ಯಮಗಳು ಮಾಡ್ತವೆ. ಇಂಥದೊಂದು ಗುರುತರ ಹೊಣೆಗಾರಿಕೆಯನ್ನು ಮಾಧ್ಯಮಗಳು ನಿಭಾಯಿಸ್ತಾ ಇರುವಂತಹ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ತಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳುವ ಬದಲು ಮಾಧ್ಯಮಗಳ ವಿರುದ್ಧ ಅತೃಪ್ತಿಯನ್ನು ವ್ಯಕ್ತಪಡಿಸೋದು, ಮಾಧ್ಯಮಗಳನ್ನು ತುಂಬ ಕೆಳಮಟ್ಟದ ಭಾಷೆಯಲ್ಲಿ ಟೀಕೆ ಮಾಡೋದು ಎಷ್ಟು ಸರಿ? ರಮೇಶ್ ಜಾರಕಿಹೊಳಿ ಅವರು ಅರ್ಥ ಮಾಡ್ಕೋಬೇಕು, ಮಾಧ್ಯಮಗಳು ಇರೋದು ಒಳ್ಳೆಯದನ್ನ ಸಮರ್ಥಿಸಿ ಬೆನ್ನು ತಟ್ಟೋದಕ್ಕೆ, ಅದೇ ರೀತಿ ಮಾಧ್ಯಮಗಳಿರೋದು ಕೆಟ್ಟದ್ದನ್ನ ಟೀಕಿಸಿ ಅದರ ಮೇಲೆ ಬೆಳಕು ಚೆಲ್ಲಿ ತಪ್ಪು ದಾರಿಯಲ್ಲಿ ನಡೀತಾ ಇರೋರನ್ನ ಸರಿದಾರಿಗೆ ತರೋದೇ ಮಾಧ್ಯಮಗಳ ಗುರುತರವಾದ ಜವಾಬ್ದಾರಿ. ಇಂಥ ಜವಾಬ್ದಾರಿಯ ನಿರ್ವಹಣೆಯಲ್ಲಿ ಮಾಧ್ಯಮಗಳ ಮೇಲೆ ವಿಷಕಾರುವ, ಕೆಂಡಕಾರುವ ಪ್ರವೃತ್ತಿ ಸಚಿವರಿಂದ ವ್ಯಕ್ತ ಆಗ್ತಾ ಇರೋದು ನಿಜಕ್ಕೂ ಖಂಡನಾರ್ಹ. ಈ ರೀತಿ ವಿಷಕಾರುವುದರ ಬದಲು, ಕೆಂಡಕಾರುವುದರ ಬದಲು ತಮ್ಮ ಹೊಣೆಗಾರಿಕೆಯನ್ನು ಅರ್ಥ ಮಾಡಿಕೊಂಡು ಜನಹಿತಕ್ಕೆ ಪೂರಕವಾಗಿ ಉತ್ತಮ ಕೆಲಸಗಳನ್ನು ಮಾಡುವುದರ ಮೂಲಕ ಜನ ಒಪ್ಪುವ ಸರ್ವಸಮ್ಮತ ನಾಯಕನಾಗಿ
ರಮೇಶ್ ಜಾರಕಿಹೊಳಿಯವರು ರೂಪುಗೊಳ್ಳಬೇಕು. ಅವರು ಉತ್ತಮ ನಾಯಕರಾಗಿ ಉತ್ತಮ ಕೆಲಸಗಳನ್ನು ಮಾಡಿ ಜನಹಿತಕ್ಕೆ ಪೂರಕವಾಗಿ ಹೆಜ್ಜೆ ಇಟ್ಟರೆ ಮಾಧ್ಯಮಗಳಾದ ನಾವು ಅವರನ್ನು ನಿಜಕ್ಕೂ ಪ್ರಶಂಸೆ ಮಾಡ್ತೀವಿ, ಅವರ ಬೆನ್ನು ತಟ್ತೀವಿ. ಆದರೆ ನೀವು ತಪ್ಪನ್ನು ಮಾಡಿದಾಗ, ನಿಮ್ಮ ತಪ್ಪು ಒಪ್ಪುಗಳನ್ನು ನಾವು ಬಹಿರಂಗಪಡಿಸಿದ್ರೆ, ಅರ್ಥಾತ್ ಮಾಧ್ಯಮಗಳು ಬಹಿರಂಗಪಡಿಸಿದ್ರೆ, ಆ ಅಂಥ ಮಾಧ್ಯಮಗಳ ಮೇಲೆ ನೀವು ದಾಳಿಯನ್ನು ನಡೆಸೋದಿದೆಯಲ್ಲ, ಅದನ್ನ ಯಾವುದೇ ಕಾರಣಕ್ಕೆ ಮಾಧ್ಯಮಗಳು ಸಹಿಸೋದಿಲ್ಲ. ಸ್ನೇಹಿತರೆ, ರಮೇಶ್ ಜಾರಕಿಹೊಳಿ ಅವರಿಗೆ ಇಂಥದೊಂದು ಮಿತ್ರ ಸಮ್ಮತದ ಮಾತುಗಳನ್ನು ಹೇಳ್ತಾ, ರಮೇಶ್ ಜಾರಕಿಹೊಳಿ ಜನಹಿತಕ್ಕೆ ಪೂರಕವಾದ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಕರ್ನಾಟಕದ ಜನಮೆಚ್ಚುವ ಜನನಾಯಕನಾಗಿ ರೂಪುಗೊಳ್ಳಬೇಕು ಅಂತ ಆಶಿಸ್ತಾ, ಅವರ ಧೋರಣೆ ನಿಲುವು ಇವುಗಳನ್ನು ಬದಲಾಯಿಸ್ಕೋಬೇಕು ಅಂತ ಅವರಿಗೆ ಸಲಹೆಯನ್ನು ನೀಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.